हेलो फ्रेंड्स कन्नड माध्यम महिले मत्तु मक्कले गागी नानु आरंभिसिरुव सरणी 11 इदरल्ली नानु केलवोंदु इंपॉर्टेंट शब्दगळन्नु हेळिकोळ्ळुत्तेने इवु प्रति सेंटेंस नल्ली ओंदु अथवा एरडु सारि रिपीट आगुवंत शब्दगळे आगिवे इवु चिक्क चिक्क शब्दगळे आदरू इवर उपयोग बहळ इदे नमगे इवु गोत्तिरलेबेकु गोत्तादरे मात्र नमगे सेंटेंसगळु सरियागि ಮಾಡಲು ಬರುತ್ತದೆ ನಾವು ಕೆಲವೊಂದು 1000 100 500 ಶಬ್ದಗಳನ್ನು ಮೊದಲು ಸರಿಯಾಗಿ ಕಲಿತುಕೊಳ್ಳಬೇಕು ಅವನ್ನು ಕಲಿತುಕೊಂಡ ಮೇಲೆ ನಾವು ಚಿಕ್ಕ ಚಿಕ್ಕ ವಾಕ್ಯಗಳನ್ನಾಗಿ ಮಾಡಬೇಕು ಆಮೇಲೆ ವಾಕ್ಯಗಳನ್ನು ಜೋಡಿಸಿ ಆಮೇಲೆ ನಾವು ಚಿಕ್ಕ ಕಥೆಯನ್ನು ನಮ್ಮ ಬಯೋಡಾಟಾ ಅನ್ನು ಹೇಳಲು ಒಂದು ಚಿಕ್ಕ ಕಥೆಯನ್ನು ಮಾಡಿ ಹೇಳಲು ಕಲಿಯಬೇಕು ಇದಾದ ಮೇಲೆ ನಮಗೆ ತನ್ನತಾನೇ ಮಾತಾಡಲು ಬರುತ್ತದೆ ಆವಾಗ ನಾವು ಗ್ರಾಮರ್ ಅಂತ ಗ್ರಾಮರ್ ಅನ್ನು ಕಲಿಯಬಹುದು ग्रामर ಎದಕ್ಕೆ ಬೇಕಂತಂದ್ರೆ ನಾವು ಮಾತಾಡೋದು ಸರಿಯದೆಯೋ ಇಲ್ಲವನ್ನು ಚೆಕ್ ಮಾಡಲು ಬೇಕು ಆದರೆ ನಾವು ಕಲಿಯಬೇಕಾದಾಗ ನಮಗೆ ಕೆಲವು ಶಬ್ದಗಳು ಬೇಕು ಅವು ಏನನ್ನುತ್ತವೆ ಅನ್ನು ಹೇಳಬೇಕು ನಾವು ಗ್ರಾಮರ್ ಕಲಿತು ಆಮೇಲೆ ಇಂಗ್ಲಿಷ್ ಮಾತನಾಡಲು ಕಲಿಯುತ್ತೇನೆ ಅಂದ್ರೆ ಆ ಟೆನ್ಷನ್ ನಲ್ಲಿ ನಮಗೆ ಮಾತನಾಡೋ ಅದು ಕಲಿಯಲು ಆಗೋದಿಲ್ಲ ಅದಕ್ಕಾಗಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಶಬ್ದಗಳನ್ನು ಹೇಳಿಕೊಟ್ಟು ಒಂದು ವಾಕ್ಯಗಳನ್ನು ಫಾರ್ಮೇಷನ್ ಮಾಡುವುದನ್ನು ಕಲಿಸುತ್ತೇನೆ ಅದಾದ ಮೇಲೆ ನಿಮಗೆ ಇಂಗ್ಲಿಷ್ ತನ್ನ ತಾನಾಗಿಯೇ ಬರುತ್ತದೆ ನೋಡಿ ಯಾರು ಪ್ರತಿಯೊಬ್ಬರೂ ಮಕ್ಕಳು ಮಾತಾಡುವಾಗ ಯಾರು ಅದಕ್ಕೆ ಗ್ರಾಮರ್ ಕಲಿಸಿ ಇಂಗ್ಲಿಷ್ ಕಲಿಸುವುದಿಲ್ಲ ಅವು ಶಬ್ದಗಳನ್ನು ಕಲಿತು ಭಾಷೆಯನ್ನು ಕಲಿತವೆ ಅದೇ ರೀತಿ ನಾವು ಶಬ್ದಗಳನ್ನು ಕಲಿತು ಭಾಷೆಯನ್ನು ಕಲಿಯಬೇಕು ನೋಡಿ ನಾನು ಈಗ ತುಂಬಾ ಇಂಪಾರ್ಟೆಂಟ್ ಆಗಿರುವ ಶಬ್ದಗಳನ್ನು ಹೇಳಿಕೊಡುತ್ತಿದ್ದೇನೆ ಇವು ಪ್ರತಿ ವಾಕ್ಯದಲ್ಲಿಯೂ ಬರುತ್ತವೆ ಇಟ್ ಅಂದ್ರೆ ಇದು ಅಥವಾ ಅದು ನೋಡಿ ಇದು ಇಟ್ ಅಂದ್ರೆ ಸರ್ವನಾಮ ನೋಡಿ ಸರ್ವನಾಮದ ರೀತಿಯಾಗಿ ಇದು ಉಪಯೋಗವಾಗುತ್ತದೆ ನೋಡಿ ನಾವು ಹೇಳುತ್ತೇವೆ ಭಾರತವು ಸುಂದರ ದೇಶವಾಗಿದೆ ಎರಡನೇ ವಾಕ್ಯದಲ್ಲಿ ಭಾರತವು ಮೂರು ಕಡೆಯಿಂದ ನೀರಿನಿಂದ ಸುತ್ತುವರೆದಿದೆ ಹೀಗೆ ಭಾರತದಲ್ಲಿ 23 ಭಾಷೆ ಇಂಪಾರ್ಟೆಂಟ್ ಭಾಷೆಗಳಿವೆ ಈ ರೀತಿ ಪ್ರತಿ ಸಲ ಭಾರತ ಭಾರತ ನಾವು ಅನ್ನೋದರ ಬದಲು ನಾವು ಒಂದೆರಡು ಸಾರ್ತಿ ಭಾರತ ಅಂದು ಆಮೇಲೆ ನಾವು ಇಟ್ ಅಂತಂದ್ರೆ ಅದು ಅಂತ ಅಥವಾ ಇದು ಅಂದು ಅದರ ಈ ರೀತಿಯನ್ನಾಗಿ ನಾವು ಆರಂಭಿಸುತ್ತೇವೆ ಅದಕ್ಕಾಗಿಯೇ ಇಟ್ ಅನ್ನು ಉಪಯೋಗಿಸಲಾಗುತ್ತದೆ ನೋಡಿ ಇದು ಇಟ್ ಅಂದರೆ ಇದು ಅಥವಾ ಅದು ಇದೆ ಅಂತ ಹೇಳುವುದಕ್ಕೆ ಏನಂತ ಒಂದು ವಸ್ತು ಇದೆ ಅನ್ನುವ ಹೇಳಿದಾಗ ಅದನ್ನು ನಾವು ಸೆಲೆಕ್ಟ್ ಮಾಡುವುದಕ್ಕಾಗಿ ಇಟ್ ಅನ್ನು ಉಪಯೋಗಿಸುತ್ತಾರೆ ನೋಡಿ ಫಸ್ಟ್ ಇಟ್ ಅಂದರೆ ಇದು ಅಥವಾ ಅದು ನೋಡಿ ಇಟ್ ಈಸ್ ಎ ಬರ್ಡ್ ನಾನು ನನ್ನ ಮೊದಲನೇ ಕ್ಲಾಸಿನಲ್ಲಿ ಹೇಳಿದ್ದೇನೆ ಎ ಅಂದರೆ ಒಂದು ಈಸ್ ಅಂದರೆ ಇದೆ ಅಂತ ಇಟ್ ಅಂದರೆ ಇದು ಅಥವಾ ಅದು ಬರ್ಡ್ ಅಂದರೆ ಪಕ್ಷಿ ನೋಡಿ ಇಷ್ಟು ಸಿಂಪಲ್ ಆಗಿದೆ ಇಟ್ ಈಸ್ ಎ ಬರ್ಡ್ ಅಂದರೆ ಅದು ಒಂದು ಪಕ್ಷಿಯಾಗಿದೆ ನೋಡಿ ಸೆಕೆಂಡ್ ನೋಡಿ ಇಂಡಿಯಾ ಈಸ್ ಅವರ್ ಕಂಟ್ರಿ ಇಟ್ ಈಸ್ ಬ್ಯೂಟಿಫುಲ್ ನೋಡಿ ಭಾರತ ನಮ್ಮ ದೇಶವಾಗಿದೆ ಅದು ಅಥವಾ ಇದು ತುಂಬಾ ಸುಂದರವಾಗಿದೆ ಇಟ್ ಅಂದರೆ ಅದು ಅಥವಾ ಇದು ಈಸ್ ಅಂದ್ರೆ ಇದೆ ಬ್ಯೂಟಿಫುಲ್ ಅಂದ್ರೆ ತುಂಬಾ ಸುಂದರವಾಗಿದೆ ನೋಡಿ ಇವೆರಡು ಸೆಂಟೆನ್ಸ್ಗಳು ಈ ರೀತಿ ಇಟ್ ನಾವು ಇಟ್ ಅನ್ನು ಹೇಗೆ ಉಪಯೋಗಿಸಬೇಕು ಒಂದು ಒಂದು ವಾಕ್ಯದಲ್ಲಿ ಇಟ್ ಹೇಗೆ ಬರುತ್ತದೆ ಆಮೇಲೆ ನಾವು ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಇವು ಗೊತ್ತಿರುವುದಿಲ್ಲ ಅದಕ್ಕಾಗಿ ನಾವು ಯಾವುದಾವುದು ಶಬ್ದಗಳನ್ನು ಯೋಚಿಸ ಒಂದು ಕಥೆ ಬರೆಯಬೇಕಾದ್ರೆ ಒಂದು ಎಸ್ಸೆ ಬರೆಯಬೇಕಾದ್ರೆ ಅದು ಇದು ಅಂದ್ರೆ ಏನು ಎನ್ನುವುದರ ಯೋಚನೆಯಲ್ಲಿ ಚಿಕ್ಕ ಮಕ್ಕಳು ಕಾಲವನ್ನು ಕಳೆಯುತ್ತಾರೆ ಅವರಿಗೆ ಬರಲು ಬರೆಯುವುದಿಲ್ಲ ಅದಕ್ಕಾಗಿ ನಾನು ಇದನ್ನು ತುಂಬಾ ಸಿಂಪಲ್ ಆಗಿ ಹೇಳಿಕೊಟ್ಟಿದ್ದೇನೆ ಹುಡುಗರು ಇದನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು ನೆಕ್ಸ್ಟ್ ನೋಡಿ ಆಕ್ಟ್ ಅಂತಂದ್ರೆ ದಲ್ಲಿ ಬಳಿ ಅಥವಾ ಹತ್ತಿರ ನೋಡಿ ಇದು ಪ್ಲೇಸ್ ಪ್ಲೇಸ್ ಅಂದ್ರೆ ಸ್ಥಳವನ್ನು ಸೂಚಿಸುತ್ತದೆ ನೋಡಿ ಆ ಸ್ಥಳ ಆಕ್ಟ್ ಮೊದಲನೇ ಸೆಂಟೆನ್ಸ್ ನೋಡಿ ಆಟ್ ದಟ್ ಟೈಮ್ ಐ ವಾಸ್ ಇನ್ ರೈಲ್ವೆ ಸ್ಟೇಷನ್ ಅಂದರೆ ಆ ಸಮಯದಲ್ಲಿ ನಾನು ರೈಲ್ವೆ ನಿಲ್ದಾಣದಲ್ಲಿ ಇದ್ದೆ ನೋಡಿ ಇಲ್ಲಿ ಆಕ್ಟ್ ಅಂತಂದರೆ ರೈಲ್ವೆ ನಿಲ್ದಾಣದ ಹತ್ತಿರವನ್ನು ಸೂಚಿಸುತ್ತದೆ ಆಟ್ ಆಗುಂಬೆ ಇಟ್ ರೈನ್ಸ್ ಹೆವಿಲಿ ನೋಡಿ ಆಕ್ಟ್ ಅಂದರೆ ಸ್ಥಳ ಆಗುಂಬೆಯಲ್ಲಿ ಇಟ್ ರೈನ್ಸ್ ಹೆವಿಲಿ ಅಂದ್ರೆ ಇಟ್ ಅಂದ್ರೆ ಅದು ರೈನ್ಸ್ ಅಂದ್ರೆ ಮಳೆಯು ಹೆವಿಲಿ ಅಂದ್ರೆ ಜೋರಾಗಿ ಬರುತ್ತದೆ ನೋಡಿ ಆಗುಂಬೆಯಲ್ಲಿ ಅಥವಾ ಬಳಿ ಹತ್ತಿರ ಮಳೆಯು ಬಹಳ ಬರುತ್ತದೆ ಈ ರೀತಿ ಆಕ್ಟ್ನ ಉಪಯೋಗವು ಆಗುತ್ತದೆ ಅಟ್ ದಟ್ ಪಾಯಿಂಟ್ ಅಂದರೆ ಆ ಸಮಯದಲ್ಲಿ ಈ ರೀತಿ ಅಟ್
ನೋಡಿ ನಾನು ಮೊದಲಿನಿಂದ ಕ್ಲಾಸಿನಿಂದ ಹೇಳುತ್ತೇನೆ ಇಂಗ್ಲಿಷ್ ತುಂಬಾ ಹರಿವ ಭಾಷೆಯಾಗಿದೆ ಒಂದು ಒಂದು ವಾಕ್ಯದಲ್ಲಿ ಅದು ಒಂದು ಅರ್ಥವನ್ನು ಕೊಡುತ್ತದೆ ಇನ್ನೊಂದು ವಾಕ್ಯದಲ್ಲಿ ಅದು ಸ್ವಲ್ಪ ಬೇರೆ ಅರ್ಥವನ್ನು ಕೊಡುತ್ತದೆ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ ಬರುತ್ತದೆ ಅದಕ್ಕಾಗಿ ನೀವು ತುಂಬಾ ಜಾಗೃತೆಯಿಂದ ಕಲಿಯಬೇಕು ನೆಕ್ಸ್ಟ್ ನೋಡಿ ಆಸ್ ಆಸ್ ಅಂದರೆ ಹಾಗೆ ಶಿ ವರ್ಕ್ಸ್ ಆಸ್ ಟೀಚರ್ ನೋಡಿ ಅವಳು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾಳೆ ನೋಡಿ ಆಸ್ ಅಂತಂದ್ರೆ ಇದಕ್ಕೆ ಸರಿ ಇದಕ್ಕೆ ಅವಳು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾಳೆ ಅಂತಂದ್ರೆ ಇಲ್ಲಿ ಹಾಗೆ ಅವಳು ಶಿಕ್ಷಕಿಯ ಹಾಗೆ ಕೆಲಸ ಮಾಡುತ್ತಾಳೆ ಎಂದು ಟೀಚರ್ ಶಿ ವರ್ಕ್ಸ್ ಟೀಚರ್ ಅನ್ನೋದು ಸರಿಯಾಗಿ ಆಗೋದಿಲ್ಲ ಶಿ ವರ್ಕ್ಸ್ ಆಸ್ ಟೀಚರ್ ಅಂದರೆ ಇಲ್ಲಿ ಹಾಗೆ ಎನ್ನುವುದು ಯಾಗಿಯಾಗಿ ಆಗುತ್ತದೆ ಶಿ ವರ್ಕ್ಸ್ ಆಸ್ ಟೀಚರ್ ಸೆಕೆಂಡ್ ಸೆಂಟೆನ್ಸ್ ನೋಡಿ She is as pretty as flower. Andare, she is andare avalu irulu as pretty as flower. Andare pretty andare sundara flower andare huvu as pretty as andare avalu huvina hage sundara vagiddale. Nodi idaralli neevu artha maadikollabeku as andare hage ennodu. Ide rite as soon andare bega begane. ಈ ರೀತಿ ಆಸ್ ಅನ್ನ ಶಬ್ದ ಅರ್ಥಗಳು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಆಗುತ್ತವೆ ಅದನ್ನು ನೀವು ಮುಂದೆ ಮುಂದೆ ಹೋದಂತೆಲ್ಲ ಕ್ಲಾಸಿನಲ್ಲಿ ಕಲಿಯುತ್ತೀರಿ ನೋಡಿ ಈಗ ನಾನು ನೆಕ್ಸ್ಟ್ ಹೇಳಿಕೊಡುತ್ತೇನೆ ಟು ಟು ಅಂದರೆ ಗೆ ವರೆಗೆ ಅಥವಾ ಕಡೆಗೆ ನೋಡಿ ಈ ಟು ಶಬ್ದವು ಪ್ರತಿ ಸೆಂಟೆನ್ಸ್ನಲ್ಲಿ ಬರುವಂಥದ್ದೇ ನೋಡಿ ಹೀ ಈಸ್ ಕಮಿಂಗ್ ಟು ಬ್ಯಾಂಗ್ಳೂರ್ ಅಂದರೆ ಅವನು ಬೆಂಗಳೂರಿಗೆ ಬರುತ್ತಾ ಇದ್ದಾನೆ ನೋಡಿ ಹೀ ಈಸ್ ಕಮಿಂಗ್ ಬ್ಯಾಂಗ್ಳೂರ್ ಅಂದರೆ ಅದಕ್ಕೆ ಏನೂ ಅರ್ಥವಿರುವುದಿಲ್ಲ ಹೀ ಈಸ್ ಕಮಿಂಗ್ ಟು ಬ್ಯಾಂಗ್ಳೂರ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಿದ್ದಾನೆ ನೋಡಿ ಟು ಅಂದರೆ ಗೆ ವರೆಗೆ ಕಡೆಗೆ ನೋ ಸೆಕೆಂಡ್ ನೋಡಿ ಟು ಬ್ರಿಂಗ್ ಹಿಮ್ ಹೋಮ್ ಅಂದರೆ ಟು ಅಂದರೆ ಕಡೆಗೆ ಬ್ರಿಂಗ್ ಹಿಮ್ ಹೋಮ್ ದೇ ಆರ್ ಗೋಯಿಂಗ್ ಟು ಮೈಸೂರ್ ನೋಡಿ ದೇ ಆರ್ ಅಂದರೆ ಅವರು ಮಾಡುತ್ತಿದ್ದಾರೆ ಏನು ಹೋಗುತ್ತಿದ್ದಾರೆ ಟು ಎಲ್ಲಿಗೆ ಹೋಗುತ್ತಿದ್ದಾರೆ ಮೈಸೂರಿಗೆ ಹೋಗಿದ್ದಾರೆ ನೋಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಟೂ ಅನ್ನು ಕಡೆಗೆ ವರೆಗೆ ಗೆ ಟು ಬ್ರಿಂಗ್ ಹಿಮ್ ಹೋಮ್ ಬ್ರಿಂಗ್ ಹಿಮ್ ಹೋಮ್ ಅಂದರೆ ಅದಕ್ಕೆ ಏನು ಅರ್ಥವಿಲ್ಲ ಅವನನ್ನು ಕರೆದುಕೊಂಡು ಬರಲು ಅವರು ಮೈಸೂರಿಗೆ ಹೋಗುತ್ತಿದ್ದಾರೆ ಟೂನ ಅರ್ಥವು ಈ ರೀತಿಯಾಗಿ ಬರುತ್ತದೆ ಸೆಕೆಂಡ್ ಫಿಫ್ತ್ ನೋಡಿ ಬೈ ಬೈ ಅಂದರೆ ಇಂದ ದೇ ಆರ್ ಕಮಿಂಗ್ ಬೈ ಬಸ್ ನೋಡಿ ದೇ ಆರ್ ಕಮಿಂಗ್ ಬಸ್ ಅಂದರೆ ಅದಕ್ಕೆ ಏನು ಅರ್ಥ ಇಲ್ಲ ದೇ ಆರ್ ಕಮಿಂಗ್ ಬೈ ಬಸ್ ಯಾವುದರಿಂದ ಬರುತ್ತಾ ಇದ್ದಾರೆ ದೇ ಆರ್ ಕಮಿಂಗ್ ಬೈ ಬಸ್ ಅವರು ಬಸ್ಸಿನಿಂದ ಬರುತ್ತಾ ಇದ್ದಾರೆ ಮತ್ತೆ ಸೆಕೆಂಡ್ ಸೆಂಟೆನ್ಸ್ ನೋಡಿ ಬೈ ದ ಗ್ರೇಸ್ ಆಫ್ ಗಾಡ್ ಎವ್ರಿಥಿಂಗ್ ಈಸ್ ಫೈನ್ ನೀವು ಪ್ರತಿ ಪತ್ರದಲ್ಲಿ ಬರೆಯುತ್ತಾರೆ ಬೈ ದ ಗ್ರೇಸ್ ಆಫ್ ಗಾಡ್ ಐ ಆಮ್ ಫೈನ್ ಬೈ ದ ಗ್ರೇಸ್ ಆಫ್ ಗಾಡ್ ಯು ಆರ್ ಎವ್ರಿಥಿಂಗ್ ಈಸ್ ಫೈನ್ ಅಂತ ನೋಡಿ ಬೈ ದ ಗ್ರೇಸ್ ಆಫ್ ಗಾಡ್ ಎವ್ರಿಥಿಂಗ್ ಈಸ್ ಫೈನ್ ಬೈ ದ ಗ್ರೇಸ್ ಅಂತಂದ್ರೆ ದಯೆಯಿಂದ ಗಾಡ್ ಅಂದರೆ ದೇವರಿಂದ ಎವ್ರಿಥಿಂಗ್ ಅಂತಂದ್ರೆ ಎಲ್ಲವೂ ಈಸ್ ಅಂದರೆ ಇರುವುದು ಫೈನ್ ಫೈನ್ ದೇವರ ದಯೆಯಿಂದ ಎಲ್ಲವೂ ಚೆನ್ನಾಗಿದೆ ನೋಡಿ ಇವು ತುಂಬ ಎಷ್ಟು ಸಿಂಪಲ್ ಸಿಂಪಲ್ ವರ್ಡ್ಸ್ ಇವೆ ಇವು ಎಷ್ಟು ಕಂಪಲ್ಸರಿ ಆಗಿ ನಮಗೆ ಬರಲೇಬೇಕು ಆವಾಗಲಷ್ಟೇ ನಮಗೆ ವಾಕ್ಯಗಳನ್ನು ಫಾರ್ಮೇಷನ್ ಮಾಡಲು ಬರುತ್ತದೆ ಈಗ ನೆಕ್ಸ್ಟ್ ನೋಡಿ ಫಾರ್ 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 ಅಂದರೆ ಬದಲಾಗಿ ಪರವಾಗಿ ಪ್ರತಿಯಾಗಿ ನೋಡಿ ಇಂಡಿಯನ್ಸ್ ಫೈಟ್ ಫಾರ್ ಜಸ್ಟಿಸ್ ನೋಡಿ ಇಂಡಿಯನ್ಸ್ ಅಂದರೆ ಭಾರತೀಯರು ಫೈಟ್ ಅಂದರೆ ಹೋರಾಡುತ್ತಾರೆ ಜಸ್ಟಿಸ್ ಅಂದರೆ ನ್ಯಾಯಕ್ಕಾಗಿ ಯಾವುದಕ್ಕಾಗಿ ಹೋರಾಡುತ್ತಾರೆ ಫಾರ್ ಅಂದರೆ ಇಂಡಿಯನ್ಸ್ ಫೈಟ್ ಫಾರ್ ಪರವಾಗಿ ಹೋರಾಡುತ್ತಾರೆ ಆಮೇಲೆ ಸೆಕೆಂಡ್ ಸೆಂಟೆನ್ಸ್ ನೋಡಿ ದೇ ಆರ್ ಗೋಯಿಂಗ್ ಫಾರ್ ಟ್ರಿಪ್ ಅಂದರೆ ಅವರು ಪ್ರಯಾಣಕ್ಕೆ ಹೋಗುತ್ತಿದ್ದಾರೆ ಎಲ್ಲಿ ಯಾವ ಕಡೆಗೆ ಹೋಗುತ್ತಿದ್ದಾರೆ ಪ್ರಯಾಣಕ್ಕೆ ಹೋಗುತ್ತಿದ್ದಾರೆ ಈ ರೀತಿ ಫಾರ್ನ ಉಪಯೋಗವೂ ಆಗುತ್ತದೆ ನೋಡಿ ನನ್ನ ಮುಂದಿನ ಕ್ಲಾಸಿನಲ್ಲಿ ನಾನು ಬಹಳಷ್ಟನ್ನು ಹೇಳಿಕೊಳ್ಳುತ್ತೇನೆ ಬಿ ಅಂದರೇನು ಸೋ ಅಂದರೇನು ಇಫ್ ಅಂದರೇನು ಈ ರೀತಿ ನಾನು ಬಹಳಷ್ಟನ್ನು ಕವರ್ ಮಾಡಬೇಕೆಂದುಕೊಂಡಿರ್ತೇನೆ ಒಂದು ಕ್ಲಾಸಿನಲ್ಲಿ ಆದರೆ ಇವನ್ನು ಒಂದನ್ನು ಸರಿಯಾಗಿ ಹೇಳದೆ ಮುಂದೆ ಹೋದರೆ ಅದು ಕೂಡ ಉಪಯೋಗವಾಗುವುದಿಲ್ಲ ಅನ್ನೋದು ನಾನು
ಮುಂದಿನ ಕ್ಲಾಸ್ನಲ್ಲಿ ಬೇರೆಯವನ್ನು ಹೇಳಿಕೊಳ್ಳುತ್ತೇನೆ. ಅಷ್ಟರವರೆಗೆ ನೀವು ಇದರ ಒಂದು ಫೋಟೋ ತೆಗೆದುಕೊಂಡು ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿರಿ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಕೆಲವೊಂದು ಸೆಂಟೆನ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ, ಅಥವಾ ಒಂದು ಕಥೆಯನ್ನು ತೆಗೆದು ಒಂದು ಪುಸ್ತಕವನ್ನು ತೆಗೆದು ಒಂದು ಕಥೆಯನ್ನು ಓದಿರಿ. ಅದರಲ್ಲಿ ಬೈ, ಫಾರ್, ಇಟ್, ಸೋ, ದೇ, ಈಸ್, ನಾನು ಕಲಿಸಿದ ಎಲ್ಲ ಶಬ್ದಗಳು ಯಾವ ರೀತಿಯಾಗಿ ಒಂದು ಅದರಲ್ಲಿ ಬರುತ್ತಿವೆ ಎನ್ನುವುದನ್ನು ನೋಡಿ. ನಿಮಗೆ ಯಾವಾಗ ಇಂಗ್ಲಿಷ್ ತಂತಾನೇ ಬರುತ್ತದೆ. ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.